ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ ಎಲ್ಲರಿಗೂ ಮುಂಜಾನೆಯ ವಂದನೆಗಳು. ವಾಲ್ಯೂಮ್ ಸಿಕ್ಸ್ ನೂತನ ಸೃಷ್ಟಿ ಅಧ್ಯಾಯ ಮೂರು ಪುಟ 61. ದೇವರೊಂದಿಗೆ ಹೊಂದಾಣಿಕೆ ಮಾಡಿಕೊಳ್ಳುವವರೆಲ್ಲರೂ ದೇವರ ಕೃಪೆ ಮತ್ತು ಕ್ರಿಸ್ತನ ಮೂಲಕ ಒದಗಿ ಬರುವ ಸಂಧಾನದ ಪುರಾವೆಗಳನ್ನು ಅವರು ಕ್ರಮೇಣ ವೃದ್ಧಿಯಾಗುವುದರಲ್ಲಿ ಕಂಡುಕೊಳ್ಳುವರು. ಮಾನಸಿಕ ದೈಹಿಕ ಮತ್ತು ನೈತಿಕ ಪುನರ್ಸ್ಥಾಪನೆಯು ಪ್ರಕಟಗೊಂಡಾಗ ನಂಬಿಕೆಯು ಗಣನೀಯವಾಗಿ ಈಗಿನ ಅಗತ್ಯ ವಾದ ಅಂಧವಿಶ್ವಾಸಕ್ಕಿಂತ ಭಿನ್ನವಾಗಿರುತ್ತದೆ. ಅವರು ಆಗ ಗಾಜಿನ ಮೂಲಕ ಅಸ್ಪಷ್ಟವಾಗಿ ಅಥವಾ ಮಂದವಾಗಿ ಕಾಣುವುದಿಲ್ಲ. ನಂಬಿಕೆಯ ಕಣ್ಣುಗಳು ದೇವರನ್ನು ಪ್ರೀತಿಸುವವರಿಗೆ ಕಾದಿರಿಸಲಾದ ಮಹಿಮೆಯ ಸಂಗತಿಗಳನ್ನು ನೋಡುವುದರಲ್ಲಿ ದಣಿಯುವುದಿಲ್ಲ. ಯಾಕೆಂದರೆ ಆ ಮಹಿಮೆಯ ಸಂಗತಿಗಳು ಹೆಚ್ಚು ಕಡಿಮೆ ಸ್ಪಷ್ಟವಾಗಿ ಆಗ ಮಾನವರಿಗೆ ಪ್ರಕಟವಾಗುತ್ತದೆ. ಮಾನವರು ಆಗ ದೇವರು ನಂಬಿ ಆತನಲ್ಲಿ ವಿಶ್ವಾಸವಿರಿಸುವ ವೇಳೆಗೆ ಆ ರೀತಿಯಲ್ಲಿ ಅವರ ಇಂದ್ರಿಯ ಜ್ಞಾನದ ನಿದರ್ಶನಗಳ ಮೂಲಕ ನಂಬುವವರಿಗೂ ಮತ್ತು ನೂತನ ಸೃಷ್ಟಿಯಾದ ನಾವು ನೋಡದೆ ನಂಬುವ ಕಾರ್ಯಾಚರಣೆಗಳಿಗೂ ಅಗಾಧವಾದ ವ್ಯತ್ಯಾಸವಿದೆ. ದೇವರು ಈಗ ತನ್ನ ಜನರಲ್ಲಿ ಬಯಸುವ ವಿಶ್ವಾಸವು ಆತನ ದೃಷ್ಟಿಯಲ್ಲಿ ಅಮೂಲ್ಯವಾದುದು ಮತ್ತು ಇದು ಒಂದು ಸಣ್ಣ ವಿಲಕ್ಷಣ ವರ್ಗಕ್ಕೆ ಗುರುತಿಸಲ್ಪಟ್ಟಿದೆ. ಆದ್ದರಿಂದ ಆತನು ಅವರಿಗೆ ಅಂತಹ ಸಂಭಾವನೆ ಅಥವಾ ಬಹುಮಾನವನ್ನು ಇಟ್ಟಿದ್ದಾನೆ. 1000 ವರ್ಷಗಳ ಧರ್ಮಯುಗವು ಪೂರ್ಣವಾಗಿ ಸ್ಥಾಪಿಸಲ್ಪಡುವಾಗ ಸಾಮಾನ್ಯವಾದ ಸತ್ಯ ಸಂಗತಿಗಳ ಬಗ್ಗೆಯೂ ಸಂಶಯ ಪಡಲು ಸಾಧ್ಯವೇ ಇಲ್ಲ. ಆದ್ದರಿಂದ ಸಂಶಯ ಪಡದವರಿಗೆ ಪ್ರತಿಫಲವನ್ನು ಅರ್ಪಿಸುವ ಕ್ರಮ ಸರಿಯಲ್ಲ. ಆದರೆ ದೇವರ ಜ್ಞಾನವು ಇಡೀ ಲೋಕವನ್ನು ತುಂಬಿಕೊಂಡಿರುವುದು, ನೆರೆಯವರಿಗೆ ನಿಮ್ಮ ಕರ್ತನನ್ನು ತಿಳಿದುಕೊಳ್ಳರು ಎಂಬುದಾಗಿ ಹೇಳುವ ಅವಶ್ಯಕತೆ ಇರುವುದಿಲ್ಲ. ಪರಂತು ಮಾನವರ ಮೇಲೆ ಬೇರೆ ರೀತಿಯ ಪರೀಕ್ಷೆಯು ಒದಗಿ ಬರುವುದು. ಅದು ನಂಬಿಕೆಯದಲ್ಲ, ಆದರೆ ಕ್ರಿಯೆಯುಳ್ಳ ವಿಧೇಯತೆಯದು. ಈ ಸಲುವಾಗಿ ಆ ಪ್ರವಾದಿಯ ಮಾತನ್ನು ಕೇಳದಿರುವ ಪ್ರತಿಯೊಬ್ಬನು ನಮ್ಮ ಜನರಿಂದ ಸಂಪೂರ್ಣವಾಗಿ ನಾಶವಾಗುವರು. ಅಪೊಸ್ತಲ ಕೃತ್ಯಗಳು 3:23 ಎಂಬುದಾಗಿ ಬರೆದಿದೆ. ಪ್ರಸ್ತುತವಾದ ಅಂಧಕಾರದ ಕಾಲದಲ್ಲಿ ದೇವರ ಯೋಜನೆಯು ಪೂರ್ಣಗೊಳ್ಳುವ ಸಂಬಂಧದಲ್ಲಿ ಪಾಪವು ತುಂಬಿರುವಾಗ ಮತ್ತು ಸೈತಾನನು ಇಹಲೋಕದ ಅರಸನಾಗಿರುವಾಗ ದೇವರು ವಿಶ್ವಾಸದ ಮೇಲೆ ಸಂಭಾವನೆ ನೀಡುತ್ತಾ ನೀವು ನಂಬಿದಂತೆ ನಿಮಗೆ ಆಗಲಿ, ಮತ್ತಾಯ 9:29 ಮತ್ತು ಪುನಃ ದೇವರಿಗೆ ಹುಟ್ಟಿದವರೆಲ್ಲರೂ ಲೋಕವನ್ನು ಜಯಿಸುತ್ತದೆ. ಲೋಕವನ್ನು ಜಯಿಸುವಂಥದ್ದು ನಮ್ಮ ನಂಬಿಕೆಯೇ. 1 ಯೋಹಾನ 5:4 ಎಂದು ಹೇಳುವನು. ಆದರೆ ಲೋಕಕ್ಕೆ ಸಂಬಂಧಿಸಿದಂತೆ ಧರ್ಮಯುಗದಲ್ಲಿ ಅಥವಾ ನ್ಯಾಯ ತೀರ್ವಿಕೆಯ ದಿನಗಳಲ್ಲಿ ಪರೀಕ್ಷೆಯು ನಂಬಿಕೆಯ ಆಧಾರಗೊಂಡ ಕ್ರಿಯೆಗಳ ಮೂಲಕ ನಡೆಯುತ್ತದೆ. ಯುಗಾಂತದಲ್ಲಿ ಅವರವರ ಕಾರ್ಯಗಳಿಗೆ ತಕ್ಕಂತೆ ತೀರ್ಪು ಹೊಂದುವರು ಎಂದು ನಾವು ಓದುತ್ತೇವೆ. ಅವರಲ್ಲಿ ಪ್ರತಿಯೊಬ್ಬನಿಗೆ ಅವನವನ ಕೃತ್ಯಗಳ ಪ್ರಕಾರ ನ್ಯಾಯ ತೀರ್ಪಾಯಿತು. ಪ್ರಕಟಣೆ 20:12. ನೀತಿ ನಿರ್ಣಯವು ನಾವು ಈಗಾಗಲೇ ನೋಡಿದಂತೆ ಪಾಪಿಯನ್ನು ಆತನ ಸೃಷ್ಟಿಕರ್ತನಿಗೆ ಅನುಗುಣವಾಗಿ ಆತನ ಬಳಿಗೆ ತರುವುದಾಗಿದೆ. ಪಾಪಿಯು ಕ್ರಿಸ್ತನ ಮುಂದೆ ನೀತಿ ನಿರ್ಣಯ ಹೊಂದಿಕೊಳ್ಳುವ ಅಗತ್ಯತೆಯನ್ನು ನಾವೆಲ್ಲೂ ಓದುವುದಿಲ್ಲ. ಆದರೆ ಕರ್ತನ ಪ್ರತಿಫಲದ ಮೂಲಕ ಆತನು ತಂದೆಯ ಮುಂದೆ ನೀತಿಮಂತನಿಂದ ನಿರ್ಣಯಿಸಲ್ಪಡಬೇಕು. ಇದು ನಮಗೆ ಈ ಸಮಗ್ರ ವಿಷಯವನ್ನು ಪರೀಕ್ಷಿಸಿ ಇದು ಹೇಗೆಂದು ಅರಿತುಕೊಳ್ಳಲು ಸಹಾಯ ಮಾಡಬಹುದು. ಯಾಕೆಂದರೆ ಸೃಷ್ಟಿಕರ್ತನು ಖುದ್ದಾಗಿ ತನ್ನ ಸ್ವಂತ ನಿಯಮಗಳ ಪ್ರತಿನಿಧಿಯಾಗಿ ನಿಲ್ಲುತ್ತಾನೆ. ಯಾಕೆಂದರೆ ಆತನು ಮೂಲ ತಂದೆಯಾದ ಆದಾಮನನ್ನು ಮತ್ತು ಆತನ ಸಂತತಿಯನ್ನು ಆದಿಯಲ್ಲಿ ಆ ನಿಯಮಗಳ ಅಧೀನದಲ್ಲಿ ಇಟ್ಟವನು ಮತ್ತು ಆತನ ಕೃಪಾಶೀರ್ವಾದಗಳನ್ನು ಮತ್ತು ಶಾಶ್ವತ ಜೀವನವನ್ನು ಅವರು ಸಂತೋಷವಾಗಿ ಅನುಭವಿಸುವುದು ಅವರು ಅದಕ್ಕೆ ವಿಧೇಯರಾಗುವುದರ ಮೇಲೆ ಅವಲಂಬಿಸಿದೆ. ಒಂದು ವೇಳೆ ಅವಿಧೇಯರಾದಲ್ಲಿ ಈ ಎಲ್ಲ ಸೌಕರ್ಯಗಳು ರದ್ದುಗೊಳಿಸಲಾಗುವುದು, ಆ ಪರಿಸ್ಥಿತಿಯನ್ನು ಬದಿಗಿಡಲಾಗುವುದಿಲ್ಲ. ಆದ್ದರಿಂದ ಮಾನವ ಕುಲವು ದೇವರ ಸಹವಾಸವನ್ನು ಸೇರುವ ಮೊದಲು ಮತ್ತು ನಿತ್ಯ ಜೀವದ ಆತನ ಆಶೀರ್ವಾದವನ್ನು ಪಡೆದುಕೊಳ್ಳುವ ಮೊದಲು ಅವರು ಯಾವುದೇ ರೀತಿಯಲ್ಲಾದರೂ ಅವರ ಸೃಷ್ಟಿಕರ್ತನಿಗೆ ಪೂರ್ಣ ಅನುಗುಣವಾಗಿರುವಂತೆ ಹಿಂತಿರುಗಬೇಕು. ಈ ಕಾರಣ ಆ ಸಮರ್ಪತೆಗೆ ಹಿಂತಿರುಗುವಾಗ ದೇವರ ತಪಾಸಣೆಯು ಪೂರ್ಣ ಪ್ರಕಾಶಕ್ಕೆ ಮತ್ತು ವಿಧೇಯತೆಯ ಪೂರ್ಣ ಪರೀಕ್ಷೆಯನ್ನು ಎದುರಿಸಬೇಕಾಗುತ್ತದೆ. ಹೀಗಾಗಿ ಈ ಪ್ರಪಂಚದೇವರು ದೇವರ ನಿಲ್ಲುವಿಕೆಗೆ ಸಿಗದೆ ಹೋಗಿದ್ದಾರೆ. ಆತನ ಉದ್ದೇಶಪೂರ್ವಕವಾಗಿ ಅವರುಗಳು ನ್ಯಾಯಕ್ಕೆ ನಿಲುಕದಂತೆ ತನ್ನ ನಿಯಮವನ್ನು ಸಜ್ಜುಗೊಳಿಸಿದ್ದಾರೆ ಮತ್ತು ಆತನ ಪ್ರಸ್ತುತ ಯೋಜನೆಯಾದ ವಿಮೋಚನಾ ಕಾರ್ಯ ಮತ್ತು ಪುನರ್ ಸ್ವಾಧೀನ ಅಥವಾ ನೀತಿ ನಿರ್ಣಯ ಆಸಕ್ತಿಯುಳ್ಳ ವಿಧೇಯರನ್ನು ಪರಿಪೂರ್ಣತೆಯ ಪೂರ್ವಸ್ಥಿತಿಗೆ ತರುವುದು ಇವುಗಳು ವಿಮೋಚಕನಾದ ಒಬ್ಬ ಮಧ್ಯಸ್ಥನ ಮೂಲಕ ಅವಶ್ಯಕವಾಗುವಂತೆ ಮಾಡುತ್ತಾನೆ. ಈ ಮಧ್ಯಸ್ಥನು ಪರಿಪೂರ್ಣವನಾಗಿದ್ದರೂ ಯಾವುದೇ ನಿಯಮವನ್ನು ಪಾಲಿಸಬೇಕಾದಿದ್ದಿಲ್ಲ. ಆದಾಮ ಮತ್ತು ಆತನ ಸಂತತಿಯವರು ಮಾನ್ಯ ಮಾಡಲು ಮತ್ತು ಅವರ ಪರಿಪೂರ್ಣತೆಗೆ ಕರುಣೆ ತೋರಿಸಲು ತಡೆಯುಂಟು ಮಾಡುವ ಯಾವುದೇ ದಂಡನೆಯನ್ನು ಈತನು ವಿಧಿಸಿಲ್ಲ. ಇದಕ್ಕೆ ವ್ಯತಿರಿಕ್ತವಾಗಿ ಈತನು ಇಡೀ ಲೋಕವನ್ನು ಅದರ ಪಾಪಮಯ ಮತ್ತು ಅಪರಿಪೂರ್ಣ ಸ್ಥಿತಿಯಲ್ಲಿರುವಂತೆಯೇ ಅದರ ಹಾಳು ಪರಿಸ್ಥಿತಿಯನ್ನು ಅರಿತವನಾಗಿಯೇ ಕಂಡುಕೊಂಡಿದ್ದಾನೆ. ಮಾನವ ಜಾತಿಯನ್ನು ಆತನು ಕಂಡುಕೊಂಡ ಸ್ಥಿತಿಯಲ್ಲಿಯೇ ಸ್ವೀಕರಿಸುತ್ತಾನೆ ಮತ್ತು ಧರ್ಮಯುಗದಲ್ಲಿ ಆತನು ಪ್ರಪಂಚದ
ಪ್ರತಿಯೊಬ್ಬ ವ್ಯಕ್ತಿಯೊಂದಿಗೆ ಆತನ ಸ್ವಂತ ವಿಶಿಷ್ಟ ಪರಿಸ್ಥಿತಿಯಲ್ಲಿ ವ್ಯವಹರಿಸುತ್ತಾನೆ. ಕರ್ತನ ವಾಕ್ಯವನ್ನು ಆಶ್ರಯ